ಸಾಮಾನ್ಯ ಲೋಕಾಯುಕ್ತರನ್ನ ಭೇಟಿ ಮಾಡಿ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಸ್ವಲ್ಪ ಸೈಡ್ ಬಂದಿದ್ದಾರೆ ಏನು ತಲೆ ಬರ್ತಾ ಕಾಮಗಾರಿಗಳನ್ನ ಬಂಡಿ ಬಿಲ್ಗಳನ್ನ ಬರೆದಿದ್ದಾರೆ ಸುಮಾರು 250 ಕೋಟಿ ರೂಪಾಯಿಗೂ ಹೆಚ್ಚು ಬಗ್ಗಡಿ ಜನವರಿ ತಿಂಗಳಲ್ಲಿ ಬರೆದು ನೋಡಿದ ಮೇಲೆ ಸಂಜೆ ಅದನ್ನ ಹಣ ಪಡೀತಕ್ಕಂತ ಒಂದು ಪ್ರಯತ್ನವನ್ನ ಬಿಬಿಎಂಪಿಯ ಅಧಿಕಾರಿಗಳು ಇವತ್ತು ಮಾಡಿದ್ದಾರೆ ಎಲ್ಲ ದಾಖಲೆಗಳನ್ನ ಮಾನ್ಯ ಲೋಕಾಯುಕ್ತರಿಗೆ ಖುದ್ದು ನನ್ನ ಹೆಸರಿನಲ್ಲೇ ದೂರನ್ನು ದಾಖಲೆ ಮಾಡುವ ಮುಖಾಂತರ ನಾನು ಬಿಬಿಎಂಪಿ ಕಮಿಷನರ್ ಅವ್ರಿಗೂ ಕೂಡ ಜನವರಿನಲ್ಲೇ ಪತ್ರ ಬರೆದಿದ್ದೆ ಜನವರಿನಲ್ಲಿ ಫೆಬ್ರವರಿನಲ್ಲಿ 2 ಸಾರಿ ಪತ್ರ ಬರ್ತಿದ್ದೆ ಈ ತರ ಕಳಪೆ ಕಾಮಗಾರಿ ಬಗ್ಗೆ ದೂರುಗಳು ಬರ್ತಾ ಇದೆ ಕೆಲವು ಬಿಲ್ಗಳ ಬಗ್ಗೆ ದೂರು ಬರ್ತಾ ಇದೆ ಅವ್ರು ಯಾರು ಕೂಡ ಅದ್ರ ಬಗ್ಗೆ ಕೆಲಸ ನವೆಂಬರ್ನಲ್ಲಿ ಕೆಲಸ ಮಂಜೂರಾಗುತ್ತೆ ಜನವರಿ 10ನೇ ತಾರೀಕು ಒಳಗಡೆ 250 ಕೋಟಿ ರೂಪಾಯಿಗೆ ಬಿಲ್ ಬರೆದು ಎಸ್ಟಿಮೇಟ್ ಮಾಡೋರು ಒಬ್ಬರೆ ಬಿಲ್ ಬರೆಯೋರು ಒಬ್ಬರೆ ಬಿಲ್ ಪೇಮೆಂಟ್ ತಗೊಳ್ಳೋರು ಒಬ್ಬರೆ ಯಾರು ಇಲ್ಲ ಅಲ್ಲಿ ಇಂಜಿನಿಯರ್ಗಳೇ ಗುತ್ತಿಗೆದಾರರು ಇಂಜಿನಿಯರ್ಗಳೇ ಸ್ಯಾಂಕ್ಷನ್ ಮಾಡ್ಕೊಳ್ಳೋರು ಅವರೇನೆ ಎಸ್ಟಿಮೇಟ್ ಮಾಡೋರು ಅವರೇನೆ ಕೆಲಸ ಮಾಡಿದವರು ಅವರೇನೆ ಬಿಲ್ ತಗೊಂಡಿರೋರು ಅವರೇ ಸೊ ಒಟ್ಟಾರೆಯಾಗಿ ಸುಮಾರು 130 ಕೆಲಸಗಳು ಸುಮಾರು 2 ಕೋಟಿ ರೂಪಾಯಿ ಲೆಕ್ಕದಲ್ಲಿ ಸುಮಾರು 1 ಕೋಟಿ 80 ಲಕ್ಷ 90 ಲಕ್ಷ ಈ ರೀತಿ ಅವರ ವ್ಯಾಪ್ತಿಗೆ ಬರೋ ರೀತಿ ಚೀಫ್ ಇಂಜಿನಿಯರ್ಗೂ ಗೊತ್ತಾಗಬಾರ್ದು ಅವರ ವ್ಯಾಪ್ತಿಗೆ ಬರೋ ರೀತಿ ಎಲ್ಲ ಕೆಲಸಗಳನ್ನ ಏನ್ ಕೆಲಸ ಮಾಡಿದ್ದೀರಾ ಅಂತ ಕೇಳಿದ್ರೆ ನಾನು ಸಭೆ ಕರೆದಿದ್ದೆ ಅದೇ ಬೋರಿ ಕ್ಲೀನ್ ಮಾಡಿದ್ದೀವಿ ಡ್ರೈನ್ ರಿಪೇರಿ ಮಾಡಿದ್ದೀವಿ ರಸ್ತೆ ಎಷ್ಟು ಮಾಡಿದ್ದೀರಾ ಅಂತ ಅಂದ್ರೆ 45 ಕಿಲೋಮೀಟರ್ ಸ್ಟಾರ್ ಹಾಕಿದ್ದೀವಿ ಯಾವಾಗ ಹಾಕಿದ್ದೀರಾ ಅಂತ ಅಂದ್ರೆ ನಾವ್ ಯಾವಾಗ ಕಂಪ್ಲೇಂಟ್ ಕೊಡ್ತೀವಿ ಅಂತ ಮಾರ್ಚ್ ಏಪ್ರಿಲ್ ಇಂದ ಲಾಕ್ಡೌನ್ ಆದ್ಮೇಲೆ ಗೊತ್ತಾಯ್ತು ಈಗ ಕಾಮಗಾರಿಗಳನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನ ಕಳೆದ 1.5 ತಿಂಗಳಿಂದ ಸತತವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು 250 ಕೋಟಿ ರೂಪಾಯಿ ಬಿಲ್ ಅನ್ನ ಜನವರಿ ಒಳಗಡೆನೆ ಅವರು ಪೇಮೆಂಟ್ ಅನ್ನ ರೆಕಾರ್ಡ್ ಮಾಡಿ ಅವರು ತಗೊಳ್ತಕ್ಕಂತ ಒಂದು ಪ್ರಯತ್ನ ಮಾಡತಕ್ಕಂಥದ್ದು ಈಗ ನಾವು ಇದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ್ಮೇಲೆ ಈಗಲೂ ಕೂಡ ಹಗಲು ರಾತ್ರಿ ಇವತ್ತು ಇಂಜಿನಿಯರ್ಗಳು ಆ ಸಂಬಂಧಪಟ್ಟಂತ ಕೆಲವು ಗುತ್ತಿಗೆದಾರರನ್ನ ಇಟ್ಕೊಂಡು KRDL ಹೆಸರಿನಲ್ಲಿ KRDLಗೆ ಲ್ಯಾಂಡ್ ಈ ಕೆಲಸಗಳನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಬಿಬಿಎಂಪಿ ಅವ್ರ ಹತ್ರ ಸ್ಟಾಫ್ ಇಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಟೆಂಡರ್ ಕರೆಯೋಕ್ಕಾಗೋದಿಲ್ಲ ಅಂತ ಹೇಳಿ ಇದು ಒಂದು ಅಕ್ರಮದ ದಂಧೆ ಇದು ಬಿಬಿಎಂಪಿ ವ್ಯಾಪ್ತಿನಲ್ಲಿ ನಡೀತಾ ಇರತಕ್ಕಂಥದ್ದು ಸಂಪೂರ್ಣವಾಗಿ ಎಲ್ಲ ಇಂಜಿನಿಯರ್ಗಳು ಕಮಿಷನರ್ ಇರ್ಬೋದು ಇಂಜಿನಿಯರ್ಗಳು ಇರ್ಬೋದು TVCC ಅವರಿಗೆ ಕೆಲವರು ದುಡ್ಡು ಕೊಟ್ರೆ TVCC ಅವರು ಇದು ಮೇಲ್ನೋಟಕ್ಕೆ ಸರಿಯಾಗಿದೆ TVCC ಅವರಿಗೆ ದುಡ್ಡು ಕೊಟ್ಟಿರೋದು ಸ್ಥಳ ತನಿಖೆ ಮಾಡಿ ಅಂತ TVCC ಅವ್ರು ಏನ್ ಬರೀತಾರೆ ಅಂತ ಅದ್ರ ವರದಿನಲ್ಲಿ ಮೇಲ್ನೋಟಕ್ಕೆ ಸರಿಯಾಗಿದೆ ಅದಕ್ಕೋಸ್ಕರ ನಿಮ್ಮ ಪಾವತಿ ಮಾಡ್ತಾ ಇದ್ದೀವಿ ಸೊ ಹಂಗಾದ್ರೆ ಒಟ್ಟಾರೆ ಬಿಬಿಎಂಪಿಯ ಎಲ್ಲ ಅಧಿಕಾರಿಗಳು ಇಂಜಿನಿಯರ್ಗಳು ಇದರಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿ ಅವರೇ ಕೆಲಸ ಮಾಡಿ ಅವರೇ ಹಣ ಪಡೀತಕ್ಕಂತ ಒಂದು ಕೆಲಸವನ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ